ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಭಟ್ ಇಂದು ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದ ಶ್ರೀ ಕೃಷ್ಣ ಗುರುಜಿ ಅವರು ಇದ್ದಾರೆ ಗುರುಜಿ ರವರಿಗೆ ಸ್ವಾಗತ ನಮಸ್ಕಾರ ಹಿಂದಿನ ಸಂಚಿಕೆಗಳಲ್ಲಿ ಕಬ್ಬಿಣ ಚಿನ್ನ ಬೆಳ್ಳಿ ತಾಮ್ರ ಇದನ್ನೆಲ್ಲ ಉಪಯೋಗಿಸಿ ನೀರನ್ನು ಔಷಧಿಯಾಗಿ ಮಾಡಿ ಹೇಗೆ ಕುಡಿಬಹುದು ಅಂತ ತಿಳಿಸ್ಕೊಟ್ಟಿದ್ದೀರಾ ಅಂದ್ರೆ ಬಣ್ಣ ಬಣ್ಣದ ಲೋಹಗಳಿಂದ ಬೇರೆ ಬೇರೆ ರೀತಿಯ ನೀರುಗಳನ್ನು ಕುಡಿಬಹುದು ಕುಡಿಯೋದ್ರಿಂದ ಆರೋಗ್ಯ ಒಳ್ಳೆದಾಗುತ್ತೆ ಅಂತ ಹೇಳಿದಿರಾ ಅದರಿಂದ ನೀರಿನ ಬಣ್ಣನೂ ಚೇಂಜ್ ಆಗುತ್ತಾ ಅಥವಾ ನೀರಿನ ಬಣ್ಣ ಹಾಗೆ ಇರುತ್ತಾ ನೋಡಿ ನೀವು ಚಿನ್ನದಿಂದ ನೀರನ್ನು ಔಷಧಿಯನ್ನಾಗಿ ಮಾಡಿ ಬೆಳ್ಳಿಯಿಂದನಾದರೂ ಮಾಡಿ ಕಬ್ಬಿಣದಿಂದನಾದರೂ ಮಾಡಿ ತಾಮ್ರದಿಂದನಾದರೂ ಮಾಡಿ ತಾಮ್ರವನ್ನು ಸಹ ನೀವು ಬೆಳ್ಳಿ ಚಿನ್ನ ಕಬ್ಬಿಣದ ರೀತಿಯಲ್ಲೇ ತಾಮ್ರದ ನೀರನ್ನು ಸಹ ನೀವು ಉಪಯೋಗಿಸಬಹುದು ತಾಮ್ರದ ನೀರನ್ನು ಉಪಯೋಗಿಸಬೇಕಾದ್ರೆ ತಾಮ್ರಕ್ಕೆ ಸಂಬಂಧಪಟ್ಟಿದ್ದು ತಾಮ್ರದ ಕಾಸುಗಳು ಅಥವಾ ತಾಮ್ರಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಪಾತ್ರೆಗಳು ಲೋಟಗಳು ಇವನ್ನು ಸಹ ಹಾಕಿ ತಾಮ್ರವನ್ನು ಹಾಕಬೇಕಾದ್ರೆ ಈ ಕಬ್ಬಿಣವನ್ನು ಉಪಯೋಗಿಸೋ ಥರನೇ ಸುಮಾರೊಂದು 150-200 ಗ್ರಾಮಷ್ಟು ತಾಮ್ರವನ್ನು ನೀವು ಅದರಲ್ಲಿ ಹಾಕಿ 2 ಲೀಟರ್ನ 1 ಲೀಟ್ರಿಗೆ ಮಾಡಿ ಅದನ್ನು ಸಹ ನೀವು ಕುಡಿಬಹುದು ಜೀರ್ಣಾಂಗಗಳಿಗೆ ಮತ್ತು ಚರ್ಮದ ಹೊಳಪಿಗೆ ಸಂಬಂಧಪಟ್ಟಂತೆ ತಾಮ್ರವನ್ನು ಸಹ ನೀವು ಔಷಧಿಯನ್ನಾಗಿ ಪರಿವರ್ತನೆ ಮಾಡಿ ಕುಡಿಬಹುದು ಅಂದ್ರೆ ನೀರಿನ ಬಣ್ಣ ಹಾಗೆ ಇರುತ್ತಾ ಅಥವಾ ಅದು ಬದಲಾಗುತ್ತಾ ನೀರಿನ ಬಣ್ಣ ಬದಲಾವಣೆ ಆಗಲ್ಲ ನೀರಿನ ಬಣ್ಣ ಬದಲಾವಣೆ ಆಗಲ್ಲ ಆದರೆ ಯಾವ ಒಂದು ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣವನ್ನು ನೀವು ಉಪಯೋಗಿಸಿರ್ತೀರಾ ಅದರ ಒಂದು ಚಾರ್ಜಿಂಗ್ ಶಕ್ತಿ ಮಾತ್ರ ನೀರಿಗೆ ವರ್ಗಾವಣೆ ಆಗಿರುತ್ತೆ ವಿನಃ ಅದರ ಬಣ್ಣ ಬಂದಿರೋದಿಲ್ಲ ಎರಡನೇದಾಗಿ ನೀವು ಅದನ್ನು ತಯಾರು ಮಾಡಿ ಅವಶ್ಯಕತೆಗೆ ಅನುಗುಣವಾಗಿ ಕುಡಿದಾಗ ಗೊತ್ತಾಗುತ್ತೆ ಅದರ ರುಚಿಯಲ್ಲಿ ಅದರದೇ ಆದಂತಹ ಒಂದು ವ್ಯತ್ಯಾಸಗಳು ಖಂಡಿತ ಇರುತ್ತೆ ಸಿಲ್ವರ್ ಚಾರ್ಜ್ಡ್ ವಾಟರೇ ಆಗಲಿ ಗೋಲ್ಡೇ ಆಗಲಿ ತಾಮ್ರದ್ದೇ ಆಗಲಿ ಕಬ್ಬಿಣದ್ದೇ ಆಗಲಿ ನೀವು ಕುಡಿದ ತಕ್ಷಣವೇ ಅದು ನಿಮಗೆ ಗೊತ್ತಾಗುತ್ತೆ ಇದು ಇಂಥದೇ ಒಂದು ಔಷಧೀಯ ಗುಣವನ್ನು ಹೊಂದಿದೆ ಅಂತ ನೀವು ಅದರ ಬಗ್ಗೆ ಉಪಯೋಗಿಸ್ತಾ ಉಪಯೋಗಿಸ್ತಾ ಗೊತ್ತಾಗುತ್ತೆ ರುಚಿಯಲ್ಲಿ ಖಂಡಿತ ವ್ಯತ್ಯಾಸ ಇರುತ್ತೆ ಬಣ್ಣದಲ್ಲಿ ಇರಲ್ಲ ಅಂದರೆ ಈಗ ನಮ್ಮ ಆರೋಗ್ಯದ ಸಮಸ್ಯೆಗೆ ತಕ್ಕ ಹಾಗೆ ನಾವು ಆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಮಾಡಿಕೊಂಡು ಕುಡಿಬೇಕು ಈಗ ನಮಗೆ ರಕ್ತಹೀನತೆ ಇದ್ದರೆ ಕಬ್ಬಿಣದ್ದು ಮಾಡಿಕೊಂಡ್ರೆ ಒಳ್ಳೆಯದು ಅಥವಾ ಒಪೆಯಿಂದ ಕೆಳಭಾಗದಲ್ಲಿ ಸ್ವಲ್ಪ ತೊಂದರೆಗಳಿದ್ರೆ ಬೆಳ್ಳಿಯನ್ನು ಕುದಿಸಿ ಮಾಡೋದು ಒಳ್ಳೆಯದು ಒಪೆಯಿಂದ ಮೇಲ್ಗಡೆ ಪ್ರಾಬ್ಲಮ್ ಇದ್ದರೆ ಚಿನ್ನ ಕುದಿಸಿ ಮಾಡೋದು ಒಳ್ಳೆಯದು ಅಂತ ಹೇಳ್ತೀರಾ ಹೀಗೆ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗೆ ನಮ್ಮ ಸಮಸ್ಯೆಗೆ ತಕ್ಕ ಹಾಗೆ ಬೇರೆ ಬೇರೆ ರೀತಿಯ ನೀರನ್ನು ಔಷಧಿಯಾಗಿ ಮಾಡಿಕೊಂಡು ಕುಡಿಬಹುದು ಕುಡಿಬಹುದು ಅದೇ ಈಗ ತಾಮ್ರ ಹೇಳಿದಾಗೆ ತಾಮ್ರದ್ದಾದರೆ ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿದ್ದಾದರೆ ತಾಮ್ರ ಆದರೆ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ಇದು ವೀಕ್ಷಕರಿಗೆ ಒಂದು ವಿಚಾರ ಗೊತ್ತಿರಲಿ ಅಂತಕ್ಕಂಥ ಉದ್ದೇಶದಿಂದ ಔಷಧಿಯನ್ನು ತಯಾರು ಮಾಡ್ತಕ್ಕಂಥ ವಿಧಾನ ಮತ್ತು ಉಪಯೋಗಿಸುವಂಥ ಬಗೆ ಹೇಳಿದ್ದೆ ವಿನಃ ಅವರವರ ಸಮಸ್ಯೆಗೆ ಅನುಗುಣವಾಗಿ ವಯೋಧರ್ಮಕ್ಕೆ ಲಿಂಗಧರ್ಮಕ್ಕೆ ಮಾಡ್ತಾ ಇರತಕ್ಕಂಥ ಕೆಲಸ ವಿಶ್ರಾಂತಿ ಆಹಾರ ಪದ್ಧತಿ ಎಲ್ಲದನ್ನೂ ನಾವು ಪರಿಗಣನೆಗೆ ತಗೊಂಡು ಯಾವ ವ್ಯಕ್ತಿ ಎಷ್ಟು ಪ್ರಮಾಣದ ನೀರನ್ನು ಔಷಧಿಯ ರೂಪದಲ್ಲಿ ತಯಾರು ಮಾಡಿಕೊಂಡು ಉಪಯೋಗಿಸಬೇಕು ಅನ್ನೋದನ್ನು ನಾವು ಆಪ್ತ ಸಮಾಲೋಚನೆಯಲ್ಲಿ ತಿಳ್ಕೊಂಡು ನಂತರ ತಿಳಿಸ್ತೇವೆ ಇದು ಇಷ್ಟೊತ್ತು ಹೇಳಿದು ಸಾಮಾನ್ಯವಾಗಿ ನೀರನ್ನು ಔಷಧಿಯಾಗಿ ಹೇಗೆ ಪರಿವರ್ತನೆ ಮಾಡಿಕೊಂಡು ಉಪಯೋಗಿಸಬೇಕು ಅನ್ನೋದು ಮಾತ್ರ ಹೀಗೆ ಇನ್ನೂ ಯಾವುದಾದ್ರೂ ರೀತಿ ನೀರನ್ನು ಚಾರ್ಜ್ ಮಾಡಿ ಮಾಡುವಂಥದ್ದು ಇದೆಯಾ ಖಂಡಿತ ಇದೆ ಬೇಕಾದಷ್ಟಿದೆ ಬಣ್ಣದ ನೀರು ಅಂತಂದ್ರಲ್ಲ ನಿಮಗೆ ಯಾಕೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಷ್ಟ ಆಗಲಿಲ್ಲ ಅನಿಸುತ್ತೆ ಬಣ್ಣ ಬಣ್ಣದ ನೀರನ್ನು ಸಹ ನಾವು ತಯಾರು ಮಾಡಿಕೊಂಡು ಉಪಯೋಗಿಸ್ಬೋದು ಅಂದರೆ ನೀರನ್ನು ಬಣ್ಣ ಮಾಡಿ ಅಂತ ಅಲ್ಲ ಆದರೆ ನೀರಿಗೆ ಬಣ್ಣದ ಶಕ್ತಿಯನ್ನು ತುಂಬಿ ಉಪಯೋಗಿಸ್ಬೋದು ಅಂತ ನೋಡಿ ಉದಾಹರಣೆಗೆ ಈ ಬೆಳಕಿನಲ್ಲಿ ಎಷ್ಟು ಬಣ್ಣಗಳಿದೆ ಏಳು ಬಣ್ಣಗಳಿದೆ ಯಾವುದ್ಯಾವುದು ಅಂತ ಹೇಳ್ಬೋದಾ ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ವಿಬ್ ಗಯಾರ್ ಅಂತ ಜ್ಞಾಪಕ ಇಟ್ಕೊಂಡ್ಬಿಡಿ ಹೌದು ವಿ ಅಂದ್ರೆ ವೈಲೆಟ್ ಇಂಡಿಗೋ ಆಮೇಲೆ ಬ್ಲೂ ಗ್ರೀನ್ ಎಲ್ಲೋ ಆರೆಂಜ್ ರೆಡ್ ಈ ಏಳು ಬಣ್ಣಗಳನ್ನು ಸೇರಿ ಬಿಳಿಯ ಬಣ್ಣ ಆಯಿತು ಅದನ್ನು ನಾವು ವಿಸಿಬಲ್ ಲೈಟ್ ಅಂತ ಹೇಳಿ ಕರಿತೇವೆ ವೈಜ್ಞಾನಿಕವಾಗಿ ಇಲ್ಲಿ
ಒಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಮನುಷ್ಯನಿಗೆ ಅವನ ದೃಷ್ಟಿಗೆ ಎಷ್ಟು ಕಾಣುತ್ತೆ ಅದನ್ನು ಮಾತ್ರ ನಾವು ವಿಸಿಬಲ್ ರೇಂಜ್ ಆಫ್ ಲೈಟ್ ಅಂತ ಹೇಳಿ ಕರಿತೇವೆ. ವಿನಃ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ರೆ ಆ ಬೆಳಕಿನ ಒಂದು ಏರಿಯಾ ತುಂಬ ದೊಡ್ಡದಾಗಿದೆ. ಆ ವೈಲೆಟ್ಗಿಂತ ಹಿಂದೆ ಇರೋದನ್ನು ಅಲ್ಟ್ರಾ ವೈಲೆಟ್ ಲೈಟ್ ಅಂತ ಅಂದ್ಬಿಡ್ತೀವಿ. ಅದು ಯಾವುದು ನಮ್ಮ ಬರೀ ಕಣ್ಣಿಗೆ ಕಾಣಲ್ಲ. ಈ ಕಡೆ ಕೆಂಪು ಬಣ್ಣದಿಂದ ಈ ಕಡೆಗೆ ಇರತಕ್ಕಂಥದ್ದನ್ನು ಇನ್ಫ್ರಾರೆಡ್ ಲೈಟ್ ಅಂತ ಹೇಳಿ ಕರಿತೇವೆ. ಇದು ನಮ್ಮ ಕಣ್ಣಿಗೆ ಕಾಣಲ್ಲ. ಮನುಷ್ಯನ ಕಣ್ಣಿಗೆ ಕಾಣುವಷ್ಟು ಒಂದು ರೇಂಜ್ ಏನಿದೆ ಅದನ್ನು ವಿಸಿಬಲ್ ರೇಂಜ್ ಆಫ್ ಲೈಟ್ ಅಂತ ಕರೀತೀವಿ. ಆ ಏಳು ಬಣ್ಣಗಳಲ್ಲೇ ಎಷ್ಟು ಸಾವಿರಾರು ಬಣ್ಣಗಳನ್ನು ನಾವು ಸೃಷ್ಟಿ ಮಾಡಿ ಒಂದು ಕಾಂಬಿನೇಷನ್ಗಳಲ್ಲಿ ಶೇಡ್ಗಳಲ್ಲಿ ನೀವು ಯಾವುದೇ ಒಂದು ಬಣ್ಣದ ಅಂಗಡಿಯಲ್ಲಿ ನೋಡಿರಬಹುದು ಅಥವಾ ಕಂಪ್ಯೂಟರ್ಗಳಲ್ಲಿ ಅದನ್ನು ನೋಡಿರ್ಬೋದು. ಹೆಣ್ಮಕ್ಳಿಗೆ ಹೇಳೋ ಅವಶ್ಯಕತೆ ಇಲ್ಲ. ನೀವು ಸೀರೆಗಳನ್ನು ಡ್ರೆಸ್ ಮೆಟೀರಿಯಲ್ನ ತೊಗೋಬೇಕಾದ್ರೇ ಒಂದೊಂದಕ್ಕೂ ಏನೇನೋ ಹೆಸರುಗಳನ್ನು ಇಟ್ಬಿಟ್ಟು ಆ ಏಳು ಬಣ್ಣಗಳಲ್ಲೇ ವ್ಯತ್ಯಾಸಗಳನ್ನು ನೀವು ಚೆನ್ನಾಗಿ ಗುರುತಿಸ್ತೀರ. ಈ ಏಳು ಬಣ್ಣಗಳಲ್ಲೇ ಇಷ್ಟಿದ್ದಾಗ ಆ ವಿಸಿಬಲ್ ರೇಂಜನ್ನು ಹೊರತುಪಡಿಸಿ ಇದ್ದಂತಹ ಬಣ್ಣಗಳು ನಿಮ್ಮ ವ್ಯಾಪ್ತಿಗೆ ಸಿಕ್ಕಿದ್ದರೆ ಇನ್ನೆಷ್ಟು ಔಷಧಿಗಳು ತಯಾರಾಗ್ತಾ ಇತ್ತು. ಆದರೂ ಈ ಏಳು ಬಣ್ಣಗಳಲ್ಲೇ ಒಂದೊಂದೇ ಬಣ್ಣದ ಬಗ್ಗೆ ನಿಮಗೆ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡ್ತೇನೆ. ನೋಡಿ, ಕೆಂಪು ಬಣ್ಣ, ಕೆಂಪು ಬಣ್ಣ ಅತ್ಯಂತ ದೂರಕ್ಕೆ ಮನುಷ್ಯನ ಕಣ್ಣಿಗೆ ಕಾಣುವಂತಹ ಬಣ್ಣ ಕೆಂಪು. ಈ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಇಟ್ಟುಕೊಂಡೇ ಟ್ರಾಫಿಕ್ ಸಿಗ್ನಲಲ್ಲಿ ಸ್ಟಾಪ್ ಸಿಗ್ನಲನ್ನು ಕೊಟ್ಟಿರತಕ್ಕಂಥದ್ದು ಕೆಂಪು ಬಣ್ಣ ಕೊಟ್ಟಿರೋದು ಈ ಉದ್ದೇಶಕ್ಕೆ. ಅತ್ಯಂತ ದೂರದಲ್ಲಿ ಇರತಕ್ಕಂತಹ ವ್ಯಕ್ತಿಗೂ ಸಹ ಕೆಂಪು ಬಣ್ಣ ಚೆನ್ನಾಗಿ ಕಾಣಿಸುತ್ತೆ ಏಳು ಬಣ್ಣಗಳಲ್ಲಿ ಅಂತ. ಅದೇ ರೀತಿ ಈಗ ಔಷಧಿಯ ವಿಚಾರಕ್ಕೆ ಬಂದು ಆ ಕೆಂಪು ಬಣ್ಣವನ್ನು ನಾವು ಬಳಸ್ಕೋಬಹುದು ಅಂದರೆ ಹೇಗೆ ಮಾಡ್ಬೋದು? ಒಂದು ಗಾಜಿನ ಬಾಟಲನ್ನು ತಗೊಳ್ಳಿ ಅಥವಾ ಒಂದು ಗಾಜಿನ ಶೀಶವನ್ನು ತಗೊಳ್ಳಿ. ಅದಕ್ಕೆ ಕೆಂಪು ಬಣ್ಣದ ಗಾಜಿನ ಶೀಶವನ್ನು ತಗೊಂಡು ಅದನ್ನು ನೀರು ತುಂಬಿಸಿ ಸೂರ್ಯನ ಬೆಳಕಿನಲ್ಲಿ ಇಡಿ. ಸೂರ್ಯ ಹುಟ್ಟಿ ಒಂದೆರಡು ಗಂಟೆಗಳ ಒಳಗೆ ಅಥವಾ ಸೂರ್ಯಾಸ್ತಕ್ಕೆ ಎರಡು ಗಂಟೆಗಳ ಮುಂಚೆ, ಎರಡರಿಂದ ಮೂರು ಗಂಟೆಗಳು ಸೂರ್ಯೋದಯದ ನಂತರ ಅಥವಾ ಸೂರ್ಯಾಸ್ತಕ್ಕೆ ಮುಂಚೆ ಇಟ್ಟರೆ ಆ ಕೆಂಪು ಬಣ್ಣದಲ್ಲಿ ಇರತಕ್ಕಂತಹ ಶಕ್ತಿ ಸೂರ್ಯನ ಬೆಳಕಿನಿಂದ ಆ ನೀರಿಗೆ ಬರುತ್ತೆ. ಗುರುಗಳೇ, ಈಗ ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಬರೋಣ. ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಆವಾಗಲೇ ಕೆಂಪು ಬಣ್ಣದ ಬಾಟ್ಲಿಯಲ್ಲಿ ನೀರು ಹಾಕಿ ಅದನ್ನು ತಯಾರು ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ವಿವರವಾಗಿ ಸ್ವಲ್ಪ ತಿಳಿಸ್ಕೊಡಿ ಗುರುಜಿ. ನೋಡಿ, ಬಿಳಿಯ ಬೆಳಕಿನಲ್ಲಿ ಈಗಾಗಲೇ ನೀವೇ ಹೇಳಿದಾಗೆ ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಂತ. ಆ ಏಳು ವರ್ಣಗಳು ಬಿಳಿಯ ಬೆಳಕಿನಲ್ಲಿ ಇರೋದ್ರಿಂದ ನಾವು ಒಂದೊಂದೇ ಬಣ್ಣವನ್ನು ತಗೊಂಡ್ರೆ ಅದನ್ನು ನಾವು ಏನಂತ ಕರಿತೀವಿ, ಮಾನೋಕ್ರೊಮೆಟಿಕ್ ಲೈಟ್ ಅಂತ. ಒಂದು ಬಣ್ಣವನ್ನು ಮಾತ್ರ ನಾವು ಅಲ್ಲಿ ಪರಿಗಣನೆಗೆ ತಗೊಳ್ತಾ ಇದ್ದೀವಿ. ಕೆಂಪು ಬಣ್ಣದ ಗಾಜಿನ ಬಾಟಲ್ನಲ್ಲಿ ನೀರನ್ನು ತುಂಬಿಸಿ ನೀವು ಬಿಸಿಲಿನಲ್ಲಿ ಇಟ್ಟಾಗ ಸೂರ್ಯೋದಯದಿಂದ ಎರಡು ಅಥವಾ ಮೂರು ಗಂಟೆಗಳು, ಗರಿಷ್ಠ ಮೂರು ಗಂಟೆ, ಕನಿಷ್ಠ ಎರಡು ಗಂಟೆ, ಆಗಲಿಲ್ಲ ಅಂತಂದರೆ ಸೂರ್ಯಾಸ್ತಕ್ಕೆ ಎರಡು ಅಥವಾ ಮೂರು ಗಂಟೆಗೆ ಮುಂಚಿತವಾಗಿ ಆ ಸೂರ್ಯನ ಬೆಳಕು ಆ ಗಾಜಿನ ಬಾಟಲಿನ ಮೇಲೆ ಬೀಳುವಂತೆ ನೀವು ಇಟ್ಟಿದ್ದೇ ಆದರೆ ಸೂರ್ಯನ ಬೆಳಕಿನಲ್ಲಿ ಇರುವಂತಹ ಶಕ್ತಿಯಲ್ಲಿ ಕೆಂಪು ವರ್ಣಕ್ಕೆ ಸಂಬಂಧಪಟ್ಟಂತಹ ಶಕ್ತಿಯನ್ನು ಈ ಗಾಜಿನ ಬಾಟಲು ತನ್ನ ಮೂಲಕ ಹರಿಸಿ ಒಳಗಡೆ ಇರತಕ್ಕಂತಹ ನೀರಿಗೆ ಆ ಕೆಂಪು ಬಣ್ಣದ ಶಕ್ತಿಯನ್ನು ತುಂಬುತ್ತೆ. ಆ ಶಕ್ತಿ ತುಂಬಿರತಕ್ಕಂತಹ ನೀರನ್ನು ಔಷಧಿಯ ರೂಪದಲ್ಲಿ ನಾವು ಉಪಯೋಗಿಸಬಹುದು. ಅಂದರೆ ಗುರುಜಿ, ಈಗ ಎಳೆ ಬಿಸಿಲಲ್ಲಿ ಇಡಬೇಕು ಅಂತ ಹೇಳ್ತೀರಾ, ಮಠ ಮಠ ಮಧ್ಯಾಹ್ನ ಎಲ್ಲ ಬೇಡ, ಅಂದರೆ ತುಂಬ ಬಿಸಿಲಿರತ್ತೆ ಆ ಟೈಮ್ನಲ್ಲಿ ಬೇಡ, ಎಳೆ ಬಿಸಿಲಲ್ಲಿ ಬೆಳಗಿನ ಬಿಸಿಲು ಅಥವಾ ಸಾಯಂಕಾಲದ ಬಿಸಿಲಲ್ಲಿ ಇಡಬೇಕು. ಹೌದು ಹೌದು. ಮತ್ತು ಕೆಂಪು ಬಣ್ಣದ ಬಾಟ್ಲ್ ಅಂತ ಹೇಳಿದ್ರಿ, ಕೆಂಪು ಬಣ್ಣದ ಬಾಟ್ಲು ಸಿಗೋದು ಭಾಳ ಕಷ್ಟ ಇದೆ.
ಯಾವಾಗಲೂ ಟ್ರಾನ್ಸ್ಪರೆಂಟ್ ಗ್ಲಾಸ್ ಬಾಟ್ಲ್ ಆದರೆ ನೋಡ್ತೀವಿ, ಕೆಂಪು ಬಣ್ಣದ್ದು, ನೀಲಿ ಬಣ್ಣದ್ದು, ಕಲರ್ ಕಲರ್ದೆಲ್ಲ ಅಂತಂದರೆ ಪ್ಲಾಸ್ಟಿಕ್ಕಲ್ಲಿ ಸಿಗತ್ತೆ ನಮಗೆ, ಗ್ಲಾಸಲ್ಲಿ ಸಿಗೋದು ಭಾಳ ಕಷ್ಟ ಇದೆ. ಅದು ಹೇಗೆ ಮಾಡ್ಕೋಬೋದು ನಾವು? ಈಗ ನೋಡಿ, ಇದನ್ನೇ ಅನ್ವೇಷಣೆಗಳು ಅನ್ನೋದು. ಇವಾಗ ಈ ರೀತಿಯಾಗಿ ನೀವು ನೀರನ್ನು ಔಷಧಿಯಾಗಿ ಪರಿವರ್ತನೆ ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇರೋದ್ರಿಂದ ಇವೆಲ್ಲ ಪ್ರಶ್ನೆಗಳು ನಿಮ್ಗೆ ಉದ್ಭವ ಆಗ್ತಾ ಇದೆ. ಯಾಕೆ ಇದೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ? ಔಷಧಿರಹಿತ ಪರ್ಯಾಯ ಚಿಕಿತ್ಸಾ ವಿಧಾನದಲ್ಲಿ ಅಡ್ಡ ಪರಿಣಾಮಗಳಿಲ್ಲ, ಮಾಡಿಕೊಳ್ಳೋದು ಸುಲಭ, ಖರ್ಚು ಕಡಿಮೆ, ಆರೋಗ್ಯಕ್ಕೆ ಒಳ್ಳೆಯದು, ಇಷ್ಟೆಲ್ಲ ನಿಮಗೆ ಧನಾತ್ಮಕ ವಿಚಾರಗಳು ಇರೋದ್ರಿಂದ ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೀರ. ನಮಗೆ ನಮ್ಮ ಕೆಂಪು ಬಣ್ಣದ ಬಾಟ್ಲು ಬೇಕು. ನೀವು ಅದು ಸಿಕ್ಕಲ್ಲ ಅಂದರೆ ಏನು ಮಾಡಬೇಕು? ಈಗ ಇರೋ ಬಾಟಲನ್ನೇ ಕೆಂಪಾಗಿ ಮಾಡ್ಕೋಬೇಕು. ಹೆಂಗೆ ಮಾಡ್ತೀರಾ? ಇವಾಗ ಪ್ಲಾಸ್ಟಿಕ್ ತಂದ್ರಿ, ಪ್ಲಾಸ್ಟಿಕ್ಕು ಅನಿವಾರ್ಯವಾಗಿ ಉಪಯೋಗಿಸುವಂತಹ ಸಂದಿಗ್ಧತೆ ಜೀವನದಲ್ಲಿ ಬಂದಿದೆಯೇ ವಿನಃ, ಆದಷ್ಟು ಅದನ್ನು ನೀವು ತಡೆ ಹಿಡಿಯೋದು ಒಳ್ಳೆಯದು. ಆದರೂ ಈ ಒಂದು ಔಷಧಿಯನ್ನು ತಯಾರು ಮಾಡಿಕೊಳ್ಳೋಕ್ಕೆ ಪ್ಲಾಸ್ಟಿಕ್ ಬಾಟಲ್ಗಳನ್ನೇ ಉಪಯೋಗಿಸುವಂತಹ ಪರಿಸ್ಥಿತಿ ಇದೆ ಅಂತ ಅಂದ್ಕೊಂಡ್ರೆ ಉಪಯೋಗಿಸಬಹುದು. ಆದರೆ ಆ ಪ್ಲಾಸ್ಟಿಕ್ಕಲ್ಲಿ ತುಂಬ ಡಿಸೈನ್ಗಳಿರ್ತಕ್ಕಂತಹ ಬಾಟಲ್ಗಳನ್ನು ಉಪಯೋಗಿಸ್ಬೇಡಿ. ಏನಕ್ಕಂದರೆ ಬೆಳಕು ಆದಷ್ಟು ನೇರವಾಗಿ ಆ ಒಂದು ಬಾಟಲಿನ ಮೂಲಕ ನೀರಿಗೆ ಹರಿಯಬೇಕು. ನಿಮಗೆ ಡಿಸೈನ್ಗಳು, ಕರುಗಳು, ಶೇಪ್ಗಳು ಜಾಸ್ತಿ ಇದ್ದರೆ ಆ ಒಂದು ಪ್ಲಾಸ್ಟಿಕ್ನಲ್ಲಿ ಆ ಪ್ರತಿಫಲನ ಜಾಸ್ತಿ ಆಗುತ್ತೆ ಬೆಳಕಿಂದ. ಆ ಪ್ರತಿಫಲನ ಆದಷ್ಟು ಕಡಿಮೆ ಆಗಿ ನೀರೊಳಗೆ ಸೇರಬೇಕು ಅಂತಕ್ಕಂಥ ಉದ್ದೇಶ ಆಗಿರೋದ್ರಿಂದ ಪ್ಲೈನ್ ಆಗಿರ್ತಕ್ಕಂಥ ಪ್ಲಾಸ್ಟಿಕ್ ಬಾಟಲನ್ನು ನೀವು ಉಪಯೋಗಿಸಬಹುದು. ಗಾಜಿನ ಬಾಟಲ್ ಸಿಕ್ಕದೇ ಇದ್ದಂತಹ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ನೀವು ಮಾಡ್ಕೋಬಹುದು. ಇನ್ನು ಅದು ಬಿಟ್ಟು ಗಾಜಿನ ಬಾಟ್ಲನ್ನೇ ಉಪಯೋಗಿಸೋಕ್ಕೆ ಏನಾದರೂ ಉಪಾಯ ಇದೆಯಾ? ಗಾಜಿನ ಬಾಟ್ಲೆ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಗಡಿಗಳಲ್ಲಿ ನೀವು ವಿಚಾರ ಮಾಡಿದ್ರೆ ಕೆಂಪು ಬಣ್ಣದ್ದು ಸಿಕ್ಕತ್ತೆ. ಕೆಲವು ಬೇಸಿಕ್ ಕೆಂಪು, ಹಸಿರು, ನೀಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಬಣ್ಣಗಳೇನಿದೆ, ಮೂಲ ಬಣ್ಣಗಳು, ಆ ಬಣ್ಣದ ಗಾಜಿನ ಬಾಟಲ್ಗಳು ಸಿಕ್ಕತ್ತೆ. ನಾವು ಅದನ್ನು ಸಾಕಷ್ಟು ಸಮಯ ಉಪಯೋಗಿಸಿದ್ದೇವೆ. ಅಕಸ್ಮಾತ್ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನಿಮಗೆ ಸಿಕ್ಕಲೇ ಇಲ್ಲ, ಈ ಔಷಧಿಯನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಿಮಗೆ ಆ ಬಣ್ಣ ಬೇಕೇ ಬೇಕು ಅಂದರೆ ಏನು ಮಾಡ್ತೀರಾ? ಬಿಳಿಯ ಬಣ್ಣದ ಗಾಜಿನ ಬಾಟಲನ್ನು ತಗೊಂಡು ಅದಕ್ಕೆ ಕೆಂಪು ಬಣ್ಣದ ಅದೇನೋ ಚಿನ್ನಾರಿ ಪೇಪರ್ ಏನೋ ಅಂತ ಏನಂತ ಗ್ಲೇ ಶೀಟ್ಸ್ ಕಲರ್ ಪೇಪರನ್ನು ನೀವು ಅದನ್ನು ಸುತ್ತಿ, ಆವಾಗ ನಾವು ಇವಾಗ ಕೆಂಪು ಬಣ್ಣದ ಬಾಟಲಲ್ಲಿ ನೀರನ್ನು ತುಂಬಿಟ್ಟಿದ್ದೀವಿ ಅಂತ. ಆದರೆ ಆದಷ್ಟು ಆ ಒಂದು ಪದರ ತೆಳುವಾಗಿರಬೇಕು, ಕೆಂಪಾಗಿರಬೇಕು, ತೆಳುವಾಗಿರಬೇಕು, ಆ ಬೆಳಕು ನೇರವಾಗಿ ಆದಷ್ಟು ನೀರಿಗೆ ಹರಿಯುವಂತೆ ಇರಬೇಕು. ತುಂಬ ನಾಲ್ಕೈದು ಪದರವನ್ನು ಸುತ್ತೋದು ಆ ರೀತಿಯಾಗಿ ಮಾಡಬಾರ್ದು. ಅಂದರೆ ಒಂದೇ ಪದರ ಸಾಕಾಗುತ್ತೆ? ಸಾಕಾಗುತ್ತೆ. ಅಂದರೆ ಈಗ ಪ್ಲಾಸ್ಟಿಕ್ ಬಾಟ್ಲು ಉಪಯೋಗಿಸೋದಕ್ಕಿಂತ ಗಾಜಿನ ಬಾಟ್ಲಿಗೇನೆ ಪೇಪರ್ ಸುತ್ತಿ ಉಪಯೋಗಿಸೋದೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕೆ ಅಂತಂದರೆ ಇಲ್ಲಿ ಯೋಚನೆ ಮಾಡಿ, ಪ್ಲಾಸ್ಟಿಕ್ ಬಾಟಲಿನ ಬದಲಾಗಿ ಬಿಳಿಯ ಗಾಜಿನ ಬಾಟಲಿಗೆ ಒಂದು ಕೆಂಪು ಬಣ್ಣದ ಪೇಪರನ್ನು ಸುತ್ತಿ ಉಪಯೋಗಿಸ್ತೀರಾ ಅಂದರೆ ಏನಾಯಿತು, ಪೇಪರು ತುಂಬ ತೆಳುವಾಗಿರುತ್ತೆ. ಆ ತೆಳುವಾಗಿರೋದ್ರಿಂದ ಪ್ಲಾಸ್ಟಿಕ್ ದಪ್ಪ ಇರುತ್ತೆ, ಗಾಜಿನ ಪ್ಲಾಸ್ಟಿಕ್ ಬಾಟಲ್ ದಪ್ಪ ಇರುತ್ತೆ. ಸೊ ದಪ್ಪ ಇರತಕ್ಕಂಥ ಪ್ಲಾಸ್ಟಿಕ್ಕನ್ನು ಉಪಯೋಗಿಸೋ ಬದಲು ತೆಳುವಾಗಿರ್ತಕ್ಕಂಥ ಪೇಪರ್ನ ಉಪಯೋಗಿಸಿದ್ರೆ ಪ್ಲಾಸ್ಟಿಕ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ದಂಗೆ ಆಯ್ತಲ್ವಾ? ಅಷ್ಟೇ ಉದ್ದೇಶ. ಹೌದು ಹೌದು. ಮತ್ತು ಈಗ ಕೆಂಪು ಬಣ್ಣದ್ದು ನೀರು ಯಾವುದಕ್ಕೆ ಉಪಯೋಗ? ಇದು ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು. ಇಲ್ಲಿ ನಾವು ಎರಡು ಮೂರು ವಿಚಾರಗಳನ್ನು ಜೊತೆಯಲ್ಲಿ ತಗೊಂಡು ಬಳಸಬೇಕಾಗತ್ತೆ. ಏನಂದರೆ ಕೆಂಪು ಬಣ್ಣ ನಮ್ಮ ದೇಹದ ಯಾವ ನಿರ್ನಾಳ ಗ್ರಂಥಿಗೆ ಸಂಬಂಧಪಟ್ಟಿದ್ದು ಅನ್ನೋ ಥರ ನೋಡಿದಾಗ ವರ್ಣಚಿಕಿತ್ಸೆ ಬಂತು. ನಿರ್ನಾಳ ಗ್ರಂಥಿಗಳನ್ನು ನಾವು ಪ್ರತ್ಯೇಕವಾಗಿ ಈಗ ವಿಶ್ಲೇಷಣೆ ಮಾಡ್ತಾ ನಾವು ಚಕ್ರಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಚಕ್ರಗಳು ಅಂದರೆ ವೈಜ್ಞಾನಿಕವಾಗಿ ನಿರ್ನಾಳ ಗ್ರಂಥಿಗಳು, ಅದರ ಬಗ್ಗೆ ತಿಳ್ಕೊತಾ ಇದ್ದೀವಿ. ಮತ್ತು ನೈಸರ್ಗಿಕವಾಗಿ ಪಂಚಭೂತಗಳನ್ನು ಸಹ ನಾವಿಲ್ಲಿ ಬೆರೆಸ್ತಾ ಇದ್ದೇವೆ. ಪಂಚಭೂತ ಚಿಕಿತ್ಸೆ, ಚಕ್ರಗಳ ಚಿಕಿತ್ಸೆ, ವರ್ಣಚಿಕಿತ್ಸೆ, ಜಲಚಿಕಿತ್ಸೆ, ನಾಲ್ಕು ಚಿಕಿತ್ಸೆಗಳನ್ನು ನಾವು ಏಕಕಾಲದಲ್ಲಿ ಒಂದೊಂದೇ ನಿರ್ನಾಳ ಗ್ರಂಥಿಗಳಿಗೆ ಸ್ವಲ್ಪ ಬೆರೆಸ್ಕೊಳ್ತಾ ಅಭ್ಯಾಸವನ್ನು ಮಾಡ್ಕೊಳ್ತಾ ಹೋದರೆ ಸಾಕಷ್ಟು ವಿಚಾರಗಳು ನಮಗೆ ಈಗ ಗೊತ್ತಾಗತ್ತೆ. ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ. ನರಗಳ ಒಂದು ಜಂಕ್ಷನ್ ಆಫ್ ನರ್ವ್ ಏನಿದೆ ಅದನ್ನು ನಾಡಿ ಅಂತೀವಿ. ಅತ್ಯಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ನೋಡಿ, ಇವಾಗ ಕೈನಲ್ಲಿ ಇಲ್ಲಿ ನೋಡ್ತಾ ಇದ್ದಾಗ ಎರಡು ನರ ಸೇರಿದೆ, ಇದೊಂದು ನಾಡಿ. ಈ ಥರ 72,000 ನಾಡಿಗಳಿದೆ. ಈ ನಾಡಿಗಳ ಸಣ್ಣ ಸಣ್ಣ ಸಮೂಹವನ್ನು
ನಾವು ನಿರ್ನಾಳ ಗ್ರಂಥಿಗಳು ಅಂತ ಹೇಳಿ ಅನ್ಕೋಬಹುದು. ಆತನ ನಿರ್ನಾಳ ಗ್ರಂಥಿಗಳನ್ನು ನಾವು ಅವಶ್ಯಕತೆಗೆ ಅನುಗುಣವಾಗಿ ಷಟ್ಚಕ್ರಗಳು, ಸಪ್ತಚಕ್ರಗಳು, ನವಚಕ್ರಗಳು ಈ ರೀತಿಯಾಗಿ ನಾವು ಯಾವ ಒಂದು ವಿಚಾರವನ್ನು ಅಭ್ಯಾಸ ಮಾಡ್ತಿರ್ತೀವಿ ಅದಕ್ಕೆ ಅನುಗುಣವಾಗಿ ನಾವು ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ. ಸೊ ಕೆಂಪು ಬಣ್ಣ ಯಾವ ನಿರ್ನಾಳ ಗ್ರಂಥಿಗೆ ಸೇರುತ್ತೆ? ಕೆಂಪು ಬಣ್ಣ ಯಾವ ನಿರ್ನಾಳ ಗ್ರಂಥಿಗೆ ಸೇರುತ್ತೆ ಅಂದರೆ ಮೂಲಾಧಾರ ಚಕ್ರ ಅದಕ್ಕೆ ಸೇರುತ್ತೆ. ಗುರುಗಳೇ ವಿಷಯ ಮುಂದುವರಿಸೋಣ. ಈಗ ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರೋಣ. ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ವಿರಾಮಕ್ಕೂ ಮೊದಲು ನೀವು ಕೆಂಪು ವರ್ಣ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರಿ. ಈ ಚಕ್ರ ಅಂದರೆ ಏನು ಗುರುಜಿ? ಚಕ್ರ ಅಂದರೆ ಆಧ್ಯಾತ್ಮಿಕವಾಗಿ ನಾವು ಚಕ್ರ ಅನ್ನೋದನ್ನು ವೈಜ್ಞಾನಿಕವಾಗಿ ನಿರ್ನಾಳ ಗ್ರಂಥಿಗಳು ಅಂತ ಹೇಳಿ ಅರ್ಥ ಮಾಡ್ಕೋಬೋದು. ನಿರ್ನಾಳ ಗ್ರಂಥಿಗಳ ಕೆಲಸ ಏನು ಅಂದರೆ, ನಿರ್ನಾಳ ಗ್ರಂಥಿಗಳು ಹಾರ್ಮೋನುಗಳನ್ನು ಉತ್ಪಾದನೆ ಮಾಡುತ್ತೆ. ಹಾರ್ಮೋನುಗಳ ಉತ್ಪಾದನೆ ಅದರ ವ್ಯಾಪ್ತಿಯಲ್ಲಿ ಬರುವಂತಹ ಅಂಗಾಂಗಗಳನ್ನು ಆರೋಗ್ಯವಾಗಿ ಇಟ್ಕೊಳ್ತವೆ. ಯಾವ ನಿರ್ನಾಳ ಗ್ರಂಥಿಯಲ್ಲಿ ಯಾವುದೇ ಕಾರಣದಿಂದ ಹಾರ್ಮೋನುಗಳ ವ್ಯತ್ಯಾಸ ಆದರೆ, ಹಾರ್ಮೋನುಗಳ ಉತ್ಪಾದನೆ ಜಾಸ್ತಿ ಆಗೋದು ಅಥವಾ ಕಡಿಮೆ ಆಗೋದು ಆ ಥರ ಆದರೆ ಸಂಬಂಧಪಟ್ಟಂತಹ ಅಂಗಾಂಗಗಳು ಸರಿಯಾಗಿ ಕೆಲಸವನ್ನು ಮಾಡಲ್ಲ. ಅಂತಹ ಸಂದರ್ಭದಲ್ಲಿ ನಾವು ವೈದ್ಯಕೀಯ ತಪಾಸಣೆಗೆ ಒಳಗಾಗಿ ಆ ಒಂದು ಹಾರ್ಮೋನುಗಳ ಉತ್ಪಾದನೆ ಸರಿಯಾಗುವಂತಹ ಔಷಧೋಪಚಾರಗಳನ್ನು, ಮಾತ್ರೆ, ಇಂಜೆಕ್ಷನ್, ಔಷಧಿಗಳ ರೂಪದಲ್ಲಿ ತಗೊಂಡಾಗ ಔಷಧದಲ್ಲಿ ಇರುವಂತಹ ರಾಸಾಯನಿಕ ಸಂಯುಕ್ತ ಆ ಒಂದು ನಿರ್ನಾಳ ಗ್ರಂಥಿಗಳಿಗೆ ಪ್ರಚೋದನೆಯನ್ನು ಕೊಟ್ಟು ಹಾರ್ಮೋನುಗಳ ಉತ್ಪಾದನೆ ಸರಿಯಾಗುವಂತೆ ಮಾಡುತ್ತೆ. ಅಷ್ಟೇ ಬಿಟ್ಟು ಮಾತ್ರೆ ಕೆಲಸ ಮಾಡಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಕೆಲಸ ಮಾಡೋದು ನಿರ್ನಾಳ ಗ್ರಂಥಿ, ಅದು ನಿಮ್ಮದೇ. ಅದರಲ್ಲಿ ಒಂದು ನಿರ್ನಾಳ ಗ್ರಂಥಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದಿದ್ದು ಮೂಲಾಧಾರ ಚಕ್ರ ಅಂತ. ಅದನ್ನು ವೈಜ್ಞಾನಿಕವಾಗಿ ಬೇಸ್ ಗ್ಲ್ಯಾಂಡ್ ಅಂತ ಹೇಳಿ ಕರಿತೇವೆ. ಅದರ ಸ್ಥಾನ ಕಾಲುಗಳ ಮಧ್ಯಭಾಗದಲ್ಲಿ ಕೆಳಮುಖವಾಗಿ, ಜನನಾಂಗ ಗುದದ್ವಾರದ ಮಧ್ಯದಲ್ಲಿ ಕೆಳಮುಖವಾಗಿ ಇರತಕ್ಕಂತಹ ಒಂದು ಸ್ಥಾನ ಮೂಲಾಧಾರ ಚಕ್ರದ ಸ್ಥಾನ. ಇದು ಕೆಂಪು ವರ್ಣವನ್ನು ನಾವು ಮೂಲಾಧಾರ ಚಕ್ರಕ್ಕೆ ಹೋಲಿಕೆ ಮಾಡ್ತೀವಿ. ಯಾಕೆ ಅಂದರೆ ಈ ಕೆಂಪು ವರ್ಣದಲ್ಲಿ ಬರ್ತಕ್ಕಂತಹ ಶಕ್ತಿ ಮೂಲಾಧಾರ ಚಕ್ರಕ್ಕೆ ನೇರವಾಗಿ ಪ್ರಚೋದನೆಯನ್ನು ಕೊಡುವುದರಿಂದ ಅದಕ್ಕೆ ನಾವು ಹೋಲಿಕೆಯನ್ನು ಮಾಡ್ತೇವೆ. ಎರಡನೇದಾಗಿ, ಪಂಚಭೂತಗಳಲ್ಲಿ ಮೂಲಾಧಾರ ಚಕ್ರವನ್ನು ಹೋಲಿಕೆ ಮಾಡಿ ಯೋಚನೆ ಮಾಡೋದಾದರೆ ಮೂಲಾಧಾರ ಚಕ್ರ ಹಾರ್ಡ್ ಸಬ್ಸ್ಟೆನ್ಸ್, ದೇಹದಲ್ಲಿ ಅತ್ಯಂತ ಗಟ್ಟಿಯಾದಂತಹ ಭಾಗ ಯಾವುದು? ಮೂಳೆಗಳು ಅಲ್ವಾ. ಆ ಮೂಳೆಗಳು, ಮೂಳೆಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳು ದೇಹದಲ್ಲಿ ಬಂದರೂ ನಾವು ಆಧ್ಯಾತ್ಮಿಕವಾಗಿ ಮತ್ತು ನ್ಯಾಚುರೋಪತಿ ಈ ಒಂದು ಚಿಕಿತ್ಸಾ ವಿಧಾನದಲ್ಲಿ ಏನು ಒಂದು ತೀರ್ಮಾನಕ್ಕೆ ಬರಬಹುದು ಅಂದರೆ, ಮೂಲಾಧಾರ ಚಕ್ರದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಹಾರ್ಮೋನುಗಳಲ್ಲಿ ವ್ಯತ್ಯಾಸ ಉಂಟಾಗ್ತಾ ಇದೆ ಅನ್ನುವಂತಹ ನಿರ್ಣಯಕ್ಕೆ ನಾವು ಬರಬಹುದು. ಅದನ್ನು ಸರಿಪಡಿಸಿಕೊಳ್ಳುವಂತಹ ಕೆಲಸವನ್ನು ಯಾವುದೇ ಒಂದು ನೈಸರ್ಗಿಕ ವಿಧಾನದಲ್ಲಿ ನೀವು ಮಾಡಿದ್ರು, ಇವಾಗ ನಾವು ಮಾತಾಡ್ತಾ ಇರತಕ್ಕಂಥದ್ದು ಹೈಡ್ರೋಥೆರಪಿ, ಜಲಚಿಕಿತ್ಸೆ, ಅದರಲ್ಲಿ ನಾವು ವರ್ಣಚಿಕಿತ್ಸೆಯನ್ನು ಸಹ ತಗೊಂಡಿದ್ದೇವೆ, ಚಕ್ರಗಳ ವಿಚಾರವನ್ನು ಸಹ ಮಾತಾಡ್ತಾ ಇದ್ದೇವೆ. ಇದರ ಹೊರತುಪಡಿಸಿ ಬೇಕಾದಷ್ಟು ಬೇರೆ ಬೇರೆ ವಿಧಾನಗಳು ಸಹ ಇದೆ. ನೀವು ಯಾವುದೇ ವಿಧಾನದಿಂದ ಮೂಲಾಧಾರ ಚಕ್ರವನ್ನು ಶಕ್ತಿಯುತವನ್ನಾಗಿ ಮಾಡಿದ್ದೇ ಆದರೆ ಅದರಲ್ಲಿರುವಂಥ ಹಾರ್ಮೋನುಗಳ ವ್ಯತ್ಯಾಸ ಸರಿಯಾಗಿ, ಚಕ್ರ ಸರಿಯಾದ ಉತ್ಪಾದನೆಯನ್ನು ಮಾಡಿದ್ರೆ ನೀವು ಮೂಳೆಗಳ ಸಮಸ್ಯೆಯಿಂದ ಮುಕ್ತರಾಗಬಹುದು. ಅಂದರೆ ಮೂಲಾಧಾರ ಚಕ್ರ ಮೂಳೆಗಳಿಗೆ ಸಂಬಂಧಪಟ್ಟಿದೆ. ಮೂಳೆಗಳ ಯಾವುದೇ ತೊಂದರೆಗೂ ಕೆಂಪು ಬಣ್ಣದ ನೀರನ್ನು ಉಪಯೋಗಿಸಿದರೆ ಒಳ್ಳೆಯದು. ಒಳ್ಳೆಯದು. ತತ್ವಗಳಲ್ಲಿ
ಪಂಚಮಹಾಭೂತ ತತ್ವಗಳಲ್ಲಿ ಮೂಲಾಧಾರ ಚಕ್ರ ಭೂಮಿಯ ತತ್ವವನ್ನು ಹೊಂದಿದೆ. ಹೇಗೆ ಭೂಮಿ ತುಂಬ ಸದೃಢವಾಗಿ ಗಟ್ಟಿಯಾಗಿ ಇದೆಯೋ ಹಾಗೆ ದೇಹದಲ್ಲಿ ಮೂಳೆಗಳು ಸಹ ಗಟ್ಟಿಯಾಗಿ ಇದೆ. ಈಗ ಈ ಔಷಧಿಯನ್ನು ಉಪಯೋಗಿಸ್ತಕ್ಕಂತಹ ಕ್ರಮವನ್ನು ಮತ್ತೊಮ್ಮೆ ನಾವು ಅವಲೋಕನ ಮಾಡಿದರೆ, ನೀರಿನ ಬಾಟಲಿನಲ್ಲಿ ನೀವು ಕೆಂಪು ವರ್ಣವನ್ನು ಹರಿಯುವಂತೆ ಮಾಡಿ ಅದಕ್ಕೆ ಶಕ್ತಿಯನ್ನು ತುಂಬಿ ನೀವು ಆಪ್ತ ಸಮಾಲೋಚನೆಯಲ್ಲಿ ತಿಳಿಸಿದ ಪ್ರಕಾರವಾಗಿ ಆ ಒಂದು ಔಷಧಿಯುಕ್ತ ನೀರನ್ನು ಸೇವಿಸುತ್ತಾ ಬಂದರೆ ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತಾ ಬರಬಹುದು. ಅಂದರೆ ಇದು ಒಂದು ಬಣ್ಣ ಆಯಿತು, ಕೆಂಪು ಬಣ್ಣದ ಬಗ್ಗೆ ಆಯಿತು. ಮುಂದೆ ಯಾವ ಬಣ್ಣದ್ದು ಗುರುಜಿ? ಮೂಲಾಧಾರ ಚಕ್ರದಿಂದ ಸ್ವಲ್ಪ ಮೇಲ್ಭಾಗಕ್ಕೆ ಬಂದರೆ ಸ್ವಾದಿಷ್ಠಾನ ಚಕ್ರ ಅಂತ ಹೇಳಿ ಕರಿತೇವೆ. ಸೆಕ್ಸ್ ಗ್ಲ್ಯಾಂಡ್, ಸ್ವಾದಿಷ್ಠಾನ ಚಕ್ರ. ಈ ಚಕ್ರ ಲಿಂಗ ಚಕ್ರ ಇರತಕ್ಕಂತಹ ಸ್ಥಳ ಕಿಬ್ಬೊಟ್ಟೆಯ ಭಾಗ, ಹೊಕ್ಕಳಿಂದ ಸ್ವಲ್ಪ ಕೆಳಭಾಗ, ಜನನಾಂಗದಿಂದ ಸ್ವಲ್ಪ ಮೇಲ್ಭಾಗ, ಇದು ಸ್ವಾದಿಷ್ಠಾನ ಚಕ್ರ. ಇದು ಅತ್ಯಂತ ಶುಚಿತ್ವಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕಾಗಿರ್ತಕ್ಕಂತಹ ಚಕ್ರ. ನೀವು ಯಾವುದೇ ಕಾಯಿಲೆಗಳ ತಪಾಸಣೆಗೆ ನೀವು ವೈದ್ಯರ ಹತ್ರ ಹೋದರೂ ಮಲಮೂತ್ರಗಳ ತಪಾಸಣೆಯನ್ನು ಮಾಡೋದಕ್ಕೆ ನಿಮಗೆ ಬರ್ಕೊಡ್ತಾರೆ. ಲ್ಯಾಬೊರೇಟ್ರಿಗೆ ಹೋಗಿ ಆ ಒಂದು ತಪಾಸಣೆ ಮಾಡ್ಕೊಂಬನ್ನಿ ಅಂತ. ಅಂದರೆ ಪ್ರಪ್ರಥಮವಾಗಿ ಮೂತ್ರದ ಸೋಂಕಿಗೆ ಒಳಗಾಗುವಂತಹ ಸಾಧ್ಯತೆಗಳಿರುತ್ತೆ. ಏನಕ್ಕೆ ಅಂದರೆ ಸಾರ್ವಜನಿಕ ಆಗಿರತಕ್ಕಂಥ ಶೌಚಾಲಯಗಳನ್ನು ಉಪಯೋಗಿಸ್ತಾ ಇರ್ತೀವಿ, ಮತ್ತು ವಿಸರ್ಜನಾಂಗಗಳ ಬಗ್ಗೆ ಸಾಮಾನ್ಯವಾಗಿ ಕನಿಷ್ಠ ಪ್ರಾಧಾನ್ಯತೆಯನ್ನು ಕೊಡ್ತೇವೆ. ಹಾಗಾಗಿ ಜಾಸ್ತಿ ಸೋಂಕುಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಸ್ವಾದಿಷ್ಠಾನ ಚಕ್ರದಲ್ಲಿ. ಸ್ವಾದಿಷ್ಠಾನ ಚಕ್ರ ಶುದ್ಧವಾಗಿದ್ದರೆ ಜಲಕ್ಕೆ ಸಂಬಂಧಪಟ್ಟ ತತ್ವಗಳು ಸರಿಯಾಗ್ತದೆ. ಅಂದರೆ ಪಂಚಮಹಾಭೂತಗಳಲ್ಲಿ ಸ್ವಾದಿಷ್ಠಾನ ಚಕ್ರ ಪ್ರತಿನಿಧಿಸುವಂತಹ ತತ್ವ ಜಲತತ್ವ, ಮೂಲಾಧಾರ ಚಕ್ರ ಭೂಮಿ ತತ್ವವನ್ನು ಪ್ರತಿನಿಧಿಸಿದರೆ ಸ್ವಾದಿಷ್ಠಾನ ಚಕ್ರ ಜಲತತ್ವವನ್ನು ಪ್ರತಿನಿಧಿಸುತ್ತೆ. ಜಲ ಅಂದ ತಕ್ಷಣ ಬರೀ ನೀರು ಅಂತಲ್ಲ, ಯಾವುದೇ ದ್ರವರೂಪಿ ವ್ಯತ್ಯಾಸಗಳು ದೇಹದಲ್ಲಿ ಆದರೂ ಸಹ ಸ್ವಾದಿಷ್ಠಾನ ಚಕ್ರದಲ್ಲಿ ಉತ್ಪಾದನೆ ಆಗ್ತಾ ಇರತಕ್ಕಂತಹ ಹಾರ್ಮೋನುಗಳಲ್ಲಿ ಯಾವುದೋ ಕಾರಣಕ್ಕಾಗಿ ವ್ಯತ್ಯಾಸಗಳು ಆಗಿದೆ ಅಂತ ನಾವು ಒಂದು ಸಣ್ಣ ತೀರ್ಮಾನಕ್ಕೆ ಬರಬಹುದು. ಅಂದರೆ ಸ್ವಾದಿಷ್ಠಾನ ಚಕ್ರಕ್ಕೆ ಯಾವ ಬಣ್ಣ ಗುರುಜಿ? ಬಣ್ಣಗಳ ಬಗ್ಗೆ ತುಂಬ ಆಸಕ್ತಿ ಜಾಸ್ತಿ ಆಗ್ತಾ ಇದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಡ ಅಂತ ಹೇಳಿ ಕೆಂಪು ಬಣ್ಣ ಮೂಲಾಧಾರ ಚಕ್ರ ವಿಬ್ಗಯಾರ್ ಅನ್ನುವಂತಹ ಒಂದು ನಾವು ಪಟ್ಟಿಯನ್ನು ಏನಿಟ್ಕೊಂಡು ನೋಡಿದ್ವಿ, ಆ ರೆಡ್ ಕಲ್ಲರ್ಗಿಂತ ಮೇಲೆ ಇರತಕ್ಕಂಥದ್ದು ಯಾವುದು? ಆರೆಂಜ್, ಕಿತ್ತಳೆ ಬಣ್ಣ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟಿದ್ದು. ಈಗ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟಂತಹ ಶಕ್ತಿಯನ್ನು ನೀವು ಜಾಸ್ತಿ ಮಾಡ್ಕೋಬೇಕು ಅಂದರೆ ಕಿತ್ತಳೆ ಬಣ್ಣದ ಗಾಜಿನ ಬಾಟಲನ್ನು ತಗೊಂಡು ಅದಕ್ಕೆ ಸೂರ್ಯನಿಂದ ಶಕ್ತಿಯನ್ನು ವರ್ಗಾವಣೆ ಮಾಡಿ ಆಮೇಲೆ ನೀವು ಆ ಒಂದು ಶಕ್ತಿಯ ನೀರನ್ನು ಉಪಯೋಗಿಸಬೇಕಾಗತ್ತೆ. ಗುರುಜಿ, ಕಾಲಾವಕಾಶ ಮುಗಿತಾ ಬಂತು. ಸ್ವಾದಿಷ್ಠಾನ ಚಕ್ರದ ಬಗ್ಗೆ ಇನ್ನಷ್ಟು ವಿವರಗಳನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡಿ. ಈಗ ಇಂದಿನ ಸಂಚಿಕೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಆರೋಗ್ಯದ ಟಿಪ್ಸ್ ತಿಳಿಸ್ಕೊಡ್ತೀರಾ? ಓಕೆ, ನೋಡಿ, ಬಿಕ್ಕಳಿಕೆ ಬಂದಾಗ ಅತ್ಯಂತ ಸರಳವಾಗಿ ಬಿಕ್ಕಳಿಕೆಯಿಂದ ಮುಕ್ತರಾಗೋದಕ್ಕೆ ಏನು ಮಾಡಬಹುದು ಅಂದರೆ, ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ನಿಮ್ಮ ಶಕ್ತ್ಯಾನುಸಾರ ಸಾಧ್ಯವಾದಷ್ಟು ಉಸಿರನ್ನು ಹಿಡಿದಿಟ್ಕೊಳ್ಳಿ. ಆಮೇಲೆ ನಿಧಾನವಾಗಿ ಮೂಗಿನಿಂದ ಬಿಡಿ. ಈ ರೀತಿ ಸುಮಾರು ಒಂದು 8-10 ಬಾರಿ ನೀವು ಮಾಡಿದ್ದೇ ಆದರೆ ಬಿಕ್ಕಳಿಕೆಯಿಂದ ಬೇಗ ಮುಕ್ತರಾಗಬಹುದು. ಇಲ್ಲಿಯವರೆಗೂ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ವಿಚಾರಗಳನ್ನು ನಿಮ್ಮಿಂದ ತಿಳ್ಕೊಳ್ತೀವಿ. ಇಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಜಿ. ನಮಸ್ಕಾರ. ಇಲ್ಲಿಯವರೆಗೂ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮ ವೀಕ್ಷಿಸಿದ ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳು. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, 3ನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802342555. ಇಮೇಲ್ ವಿಳಾಸ
ಓಂ ಸೇವಾ ಕೇಂದ್ರ BLR@gmail.com ವೆಬ್ಸೈಟ್ ವಿಳಾಸ www.omsevakendra.org. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.